வா லட்சுமன் வாமா. ரெண்டு பேரும் சேர்ந்து வந்துட்டீங்களா? வெரி குட் வெரி குட். நான் தான் லேட்டு எப்பவுமே. ஆ ஓம் கணபதியே போற்றி, ஓம் கணபதியே போற்றி, பிரம்மதேவா போற்றி, பிரம்மதேவா போற்றி, பிரம்மதேவா போற்றி. ஏதோ மேல் கடலில் எங்கே இது எந்த தோர்ஸ்பேக்கோ ஜீப் வரல, மேனுவலாகி மாடபேக்கோ. ಫಸ್ಟು ಏನೋ ಒಂದು ಕೆಲಸ ಇರಲಿ, ನಾವು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಇಲ್ಲಿದೆ ಏನಿದೆ ಹಂಗಂದೆ ಅಂತ ನೋಡ್ಕೊಂಡು ಬಿಟ್ರೆ ಅವ್ರಿಗೆ ನಾವು ಹೇಳ್ಬೋದು ಈ ಥರ ಇದೆ ಈ ಥರ ಇದೆ ಅಂತ. ಇದು ಬಂದು ನಾವು ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟಿದ್ದೀವಿ, ಹಂಗೆ ಮಾಡ್ತಾ ಇದ್ದೀವಿ ಲೈವು. ಈಗ ಬಂದು ಲಕ್ಷ್ಮಣು ಬಂದಿದ್ದಾರೆ ಕೆಲಸ ಮಾಡುವರು, ಆಮೇಲೆ ನೆಕ್ಸ್ಟ್ ಕ್ಯಾಮ್ರಾ ಅವರು ಬಂದಿದ್ದಾರೆ, ಈಗ ನಾನು ಬಂದಿದ್ದೀವಿ. ಮೂರು ಜನ ಒಟ್ಟಿಗೆ ಬರೋದು ಇಷ್ಟು ಬೇಗ ಬೆಳಗ್ಗೆ ಸ್ವಲ್ಪ ಕಷ್ಟ. ರೈಟ್ ಬಾ. ಜಾಗೇಂದ್ರ ಸರ್ಕಲ್ ಲೋಟಸ್ ಕಲ್ಯಾಣ ಮಂಟಪ ಬರ್ತಾರೆ. ಈಗ ಒಂದು ಲಕ್ಷ ರೂಪಾಯಿ ಲಾಸ್ ಆಗುತ್ತೆ ಸರ್. ಬಿಡ್ತಾ ಇದೀನಿ ಸರ್. ಬಿಡಿಕನ ಬಿಡಿಕನ ಕಸ್ಟಮರ್ಗಳ ನಮಗೆ ಇದು ಬೇಕು. ನೀರು ಒಳಗಡೆ ಹೋಗ್ತಾ ಇದೆ? ಇಲ್ಲ ಸರ್, ಇನ್ನೂ ನೀರು ಸಿಗಿಲ್ಲ. ಒಳಗಡೆ ಫಾಕ್ ತುಂಬ ಬೋರ್ ಅಂತ ಬರ್ತಿರೋ ಸರ್. ಹಾಂ ಎಪ್ಪ ಅದೇ ಸರ್. ಎಷ್ಟು ಫೀಟ್ ಮಾ ಮೈನಸ್ ಮಾಡಿಬಿಟ್ಟು ಹೇಳಿ. ಮೈನಸ್ ಮಾಡಿ ಹೇಳ್ತಾ ಇರೋದು ಸರ್, 75 ಫೀಟ್ ಕರೆಕ್ಟಾಗಿ ವಾಟರ್ ಲೆವೆಲ್ ಇದೆ. 75 ಫೀಟು ವಾಟರ್ ಲೆವೆಲು. ಹಾಂ ಒಳಗಡೆ ಹೋಗಲ್ಲ. ಹೋಗಿ ಹೋಗಿ. ಲಕ್ಷ್ಮಣ್ ಸರ್, 80 ಫೀಟ್ ಕೇಸಿಂಗು. 80 ಫೀಟು ಕೇಸಿಂಗು. ನಮ್ಮ ವಂಡಿ ಹಿಡ್ಕೊಣಮ್ಮ. ಇರಿ ಇರಿ ಇರಿ, ಲಕ್ಷ್ಮಣ್ ಬರಲಿ, ಲಕ್ಷ್ಮಣ್ ಬರಲಿ, ಇರಲಿ ಇರಿ ಇರಿ. 110 ಫೀಟು ಎಂಡು. ಈಗ ಪೈಪು ಏನು ಕಾಣಿಸ್ತಾ ಇಲ್ಲ, ಬೋರ್ ಎಂಡು ಅಷ್ಟೇ ಕಾಣಿಸ್ತಾ ಇದೆ. ಲಕ್ಷ್ಮಣ್ ಇನ್ನಪ್ಪ ಲಕ್ಷ್ಮಣ್ ಕ್ಲೀನ್ ಪಣ್ಣನಮ್ಮ. ರಾಟ್ ಲಕ್ಷ್ಮಿ ಪಣ್ಣ ಮುಡಿಯಾದು ಒರ್ಕೊಟ್ಟ ಆವದು ಎಪ್ಪಡಿ ಪೋವಾಂಗ. ನನ್ನ ಮೊಬೈಲ್ಗೆ ಹಾಕ್ಕೊಡಿ, ಆಮೇಲೆ ಅವ್ರಿಗೆ ಇದು ಮಾಡ್ತೀವಿ.